ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ಕನ್ಯಾ ರಾಶಿ ಜೂನ್ 2022 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಕನ್ಯಾ ರಾಶಿ ಜಾತಕರಿಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬರಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಕನ್ಯಾ ರಾಶಿಯ ಅಧಿಪತಿ ಬುಧ ವೃಷಭ ರಾಶಿಯಲ್ಲಿ ಸಂಚಾರ. ಜೂನ್ ತಿಂಗಳಲ್ಲಿ ಒಟ್ಟು 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ, ಅದು ರವಿ, ಶುಕ್ರ ಮತ್ತು ಮಂಗಳ ಗ್ರಹ. ಈಗ ರವಿ ನಿಮ್ಮ ರಾಶಿಗೆ ದಶಮದಲ್ಲಿ 15 ಜೂನ್ 2022 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರವಿ ಸಂಚಾರ. ರವಿ ಯಾರು ನಿಮಗೆ? ಕನ್ಯಾ ರಾಶಿಯವರಿಗೆ ವ್ಯಯಾಧಿಪತಿ ಅಥವಾ ಸಿಂಹ ರಾಶಿಯ ಅಧಿಪತಿ, 12ನೇ ಮನೆ ಅಧಿಪತಿ, 10ನೇ ಮನೆಯಲ್ಲಿ ಸಂಚಾರ, ಗೋಚಾರದಲ್ಲಿ ಆಗಬೇಕಾದ್ರೆ ಜೂನ್ ತಿಂಗಳಲ್ಲಿ ನಿಮಗೆ ರವಿ ಏನು ಫಲವನ್ನು ಕೊಡ್ತಾನೆ ಅನ್ನೋಂಥ ವಿಚಾರ. ರವಿ 10ನೇ ಮನೆ ಸಂಚಾರ ಆಗಬೇಕಾದ್ರೆ ಒಳ್ಳೆ ಫಲವನ್ನು ಕೊಡ್ತಾನೆ. ಸಂಸ್ಕೃತ ಶ್ಲೋಕ ಹೇಳುತ್ತೆ, ಅರ್ಥ ಸಿದ್ವಿ ಸ್ವಧಾರೋಗ್ಯಂ ಬಂಧು ಮಿತ್ರ ಸಮಾಗಮ ರಾಜದರ್ಶತ ಸಲ್ಲಾಪೌ ಸುಸೌಖ್ಯಂ ದಶಗರವೌ ಅಂತೀವಿ. ಅಂದರೆ 10ನೇ ಮನೆಯಲ್ಲಿ ರವಿ ಸಂಚಾರ ಆಗಬೇಕಾದ್ರೆ ವ್ಯಾಪಾರದಲ್ಲಿ ಯಶಸ್ವಿ, ಉತ್ತಮ ಆರೋಗ್ಯ, ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯವಾಗುತ್ತದೆ. ವೆನ್ ಸನ್ ಪಾಸಸ್ ಥ್ರೂ ದ 10th ಫ್ರಮ್ ಮೂನ್ ಸೈನ್, ದ ಪರ್ಸನ್ ವಿಲ್ ಹ್ಯಾವ್ ಫುಲ್ಫಿಲ್ಮೆಂಟ್ ಆಫ್ ಹಿಸ್ ಆಬ್ಜೆಕ್ಟಿವ್ಸ್, ವಿಲ್ ಎಂಜಾಯ್ ಫಿಸಿಕಲ್ ಸೌಂಡ್ ಹೆಲ್ತ್, ಬಿ ಅಸೋಸಿಯೇಟೆಡ್ ವಿತ್ ಹಿಸ್ ಕಿನ್ಸ್ ಫ್ಲೋಕ್ ಆ್ಯಂಡ್ ಫ್ರೆಂಡ್ಸ್, ವಿಲ್ ಮೀಟ್ ದ ಕಿಂಗ್ ಫಾರ್ ಡಿಸ್ಕಷನ್. ಅಂದರೆ ಸೂರ್ಯ, ನಾವು ಭಾರತೀಯ ಪದ್ಧತಿಯಂತೆ ನಿಮ್ಮ ಚಂದ್ರ ಕನ್ಯಾ ರಾಶಿಯಲ್ಲಿದ್ದರೆ ಉತ್ತರ ಅಂದರೆ ಉತ್ತರ ಪಾಲ್ಗುಣಿ, ಹಸ್ತ ಮತ್ತು ಚಿತ್ತಾ ನಕ್ಷತ್ರ 1-2 ಪಾದದಲ್ಲಿ ಇದ್ದರೆ ನಿಮ್ಮದೆಲ್ಲ ಕನ್ಯಾ ರಾಶಿ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದರೆ ಅವಾಗ ರವಿ 10ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾಗ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಫಿಸಿಕಲಿ ಶಾರೀರಿಕವಾಗಿ ಸೌಂಡ್ ಹೆಲ್ತ್, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮತ್ತು ನಿಮ್ಮ ಒಳ್ಳೆ ಸ್ನೇಹಿತರು ಇರ್ತಾರೆ. ನೀವು ಒಬ್ಬ ರಾಜನ ಹತ್ರ ಅಂದರೆ ನೀವು ಯಾವುದಾದ್ರೂ ಒಂದು ಊರಲ್ಲಿದ್ದರೆ DC ಮೀಟ್ ಮಾಡ್ಬೋದು ಅಥವಾ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೋದು, ಇನ್ನೂ ಹೈ ಲೆವೆಲಿದ್ದರೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ಬೋದು, ಅಥವಾ ಒಂದು ನಗರದಲ್ಲಿದ್ದರೆ ಆ ಗ್ರಾಮ ಪಂಚಾಯಿತಿ ಅಥವಾ ಜಿಲ್ಲಾ ಪರಿಷತ್ ಮೆಂಬರ್ಗಳನ್ನ ಮೀಟ್ ಮಾಡ್ಬೋದು, ರಾಜರುಗಳನ್ನ ಮೀಟ್ ಮಾಡಿ ಡಿಸ್ಕಸ್ ಮಾಡುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ಅದು ಇಂಪಾರ್ಟೆಂಟ್ ಆರ್ ಹೈ ಅಪ್ಸ್ ಆನ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಆ್ಯಂಡ್ ಎಂಜಾಯ್ ಮಚ್ ಹ್ಯಾಪಿನೆಸ್, ತುಂಬ ಸಂತೋಷ ಅನ್ನೋದು ಉಕ್ಕುತ್ತೆ. ತುಂಬ ಹ್ಯಾಪಿನೆಸ್ ಆಗಿ ಸಂತೋಷವಾಗಿ ಇರ್ತೀರಾ. ಆಸೆ, ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ. ಕಳೆದುಕೊಂಡ ಅಧಿಕಾರ ಮತ್ತೆ ನೀವು ಪಡೆಯುವಿರಿ. ನಿಮಗೇನು ರವಿ ದಶಾನಾಥ, ಭುಕ್ತಿನಾಥ, ಅಂತರ್ಭುಕ್ತಿನಾಥನಾಗಿ ಗೋಚಾರದಲ್ಲಿ ಜಾತಕದಲ್ಲಿ ಇದ್ದರೆ ನಿಮಗೆ ಮತ್ತೆ ಅಧಿಕಾರವನ್ನು ಪಡಿತೀರಾ. ಆಧ್ಯಾತ್ಮಿಕ, ಕೆಲವರು ಸ್ಪಿರಿಚುವಲ್ ಹೋಗ್ತಾ ಇರ್ತೀರಾ, ಕೆಲವು ಮಿಷನ್ಸ್ ಸ್ಪಿರಿಚುವಲ್ ಮಿಷನ್ಸ್ಗೆ ಆಧ್ಯಾತ್ಮಿಕ ಒಲವು ಕೂಡ ನಿಮ್ಮದು ಹೆಚ್ಚಾಗುತ್ತೆ. ಸಂಬಂಧಿಕರಿಂದ ಸಹಾಯವನ್ನು ಕೂಡ ಕನ್ಯಾ ರಾಶಿ ಜಾತಕರು ಪಡೆಯುತ್ತೀರಿ. ಹಂಗಾದರೆ ಸೂರ್ಯ ನಿಮಗೆ ಸೂಪರ್ ಪವರ್ಗಳನ್ನ ಕೊಡ್ತಾನೆ. ಸೂರ್ಯ ನಿಮಗೆ ದಶಮದಲ್ಲಿ ಸಂಚಾರ ಆಗಬೇಕಾದ್ರೆ 15 ಮೇಲೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಯಾರು ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ರೆ ಒಳ್ಳೆ ಆರೋಗ್ಯ ಸೌಂಡ್ ಹೆಲ್ತ್ ಅಂತ ಹೇಳ್ಬಿಟ್ಟಿದ್ದೀನಿ, ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾದರೆ ಬುಧಗ್ರಹ ನನ್ನ ರಾಶ್ಯಾಧಿಪತಿನೇ ಬುಧ ಶುಭ ಫಲಗಳನ್ನ ಕೊಡ್ತಾನಾ? ಇಲ್ಲ. ಬುಧ
ಒಂಬತ್ತನೇ ಮನೆ ನೈನ್ತ್ ಹೌಸಲ್ಲಿ ನಿಮ್ಮ ರಾಶಿಯಿಂದ ವೃಷಭ ರಾಶಿಯಲ್ಲಿ ಸಂಚಾರ ಅಂದರೆ ಕನ್ಯಾ, ತುಲಾ, ವೃಷಿಕ, ಧನಸ್ಸು, ಮಕರ, ಕುಂಭ, ಮೀನ. ಅದಾದಮೇಲೆ ಮೇಷ, ವೃಷಭ, ನೋಡಿ ಒಂಬತ್ತನೇ ಮನೆ ನೈನ್ತ್ ಹೌಸಲ್ಲಿ ಸಂಚಾರ ಆಗಬೇಕಾದ್ರೆ ಸಂಸ್ಕೃತ ಶ್ಲೋಕ ಹೇಳುತ್ತೆ, ಬುಧ ಏನು ಕೊಡ್ತಾನೆ, ದೇಹಾಲಸ್ಯಂ ಯಶೋ ಆಣಿ ಸ್ವಕರ್ಮ ಪರಪೀಡನಂ ಅರೋಚ ಭೋಜನಂ ಪಿತ್ತಂ ನವಮಸ್ತೆ ಭವದೇ ಬುಧೇ ಅಂತ ಹೇಳಲಾಗುತ್ತೆ. ಅಂದರೆ ಒಂಬತ್ತನೇ ಮನೆ ಸಂಚಾರ ಆಗಬೇಕಾದ್ರೆ ಕೈಗೊಂಡಿರುವ ಕಾರ್ಯಗಳು ರವಿ ಶುಭ ಫಲಗಳು ಕೊಟ್ಟರೆ ಬುಧ ವಿಘ್ನಗಳು ಮಾಡಿಬಿಡ್ತಾನೆ. ಮೆರ್ಕ್ಯೂರಿ ಇನ್ ಟ್ರಾನ್ಸಿಟ್ ಇನ್ ನೈನ್ತ್ ಫ್ರಮ್ ಜನ್ಮ ರಾಶಿ, ಅಂದರೆ ಒಂಬತ್ತನೇ ಮನೆ ಸಂಚಾರ ಆಗಬೇಕಾದ್ರೆ ನೇಟಿವ್ ವಿಲ್ ಬಿ ಲೇಜಿ, ಅಂದರೆ ಸೋಂಬೇರಿ ಆಗಿಬಿಡ್ತಾನೆ ಜಾತಕ. ಯಾವಾಗಲೂ ಸಹ ಕನ್ಯಾ ರಾಶಿಯವರು ಆ್ಯಕ್ಟಿವು, ಬುಧ ಆದರೂ ಕೂಡ ಬುಧ ನಿಮಗೆ ಇನ್ಆಕ್ಟಿವ್ ಮಾಡಿಬಿಡ್ತಾನೆ. ಯಾವುದೇ ಊಟ ಮಾಡಿದ್ರೆ ಟೇಸ್ಟ್ಲೆಸ್ ಫುಡ್, ಒಳ್ಳೊಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡಿ, ಮನೆಗೆ ಊಟ ಮಾಡಿ, ಯಾಕೋ ಟೇಸ್ಟೇ ಇಲ್ಲ ಇವತ್ತು ಊಟ. ಉಪ್ಪು ಕಡೆ ಕರೆಕ್ಟಾಗಿದ್ದರೂ ಉಪ್ಪು ಜಾಸ್ತಿ ಅನಿಸ್ತಿರುತ್ತೆ, ಖಾರ ಕರೆಕ್ಟಾಗಿದ್ದರೂ ಖಾರ ಜಾಸ್ತಿ ಅನಿಸ್ತಿರುತ್ತೆ, ಇಲ್ಲ ಕಡಿಮೆ ಅನಿಸ್ತಾ ಇರುತ್ತೆ. ಸಫರ್ ಫ್ರಮ್ ಬಿಲಿಯಸ್ ಪ್ರಾಬ್ಲಮ್ಸ್, ಅಂದರೆ ಬಿಲಿಯಸ್ ಅಂದರೆ ವಾಮಿಟಿಂಗ್ ಆಗುವಂಥ ಸೆನ್ಸೇಷನ್ನು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ರೂ ಒಂಥರ ವಾಮಿಟ್ ಮಾಡಬೇಕು ಅನಿಸ್ತಾ ಇರುತ್ತೆ. ನೇಟಿವ್ ಮೇ ಗೆಟ್ ಸ್ಕಿನ್ ಡಿಸೀಸಸ್, ಜಾತಕನಿಗೆ ಯಾವುದಾದ್ರೂ ಚರ್ಮ ಕಾಯಿಲೆಗಳು ಬರುವ ಸಾಧ್ಯತೆಗಳು. ಅದಕ್ಕೆ ಕನ್ಯಾ ರಾಶಿ ಜಾತಕರು ಜಾಗ್ರತೆ, ಮುಖಕ್ಕೆಲ್ಲ ಪಿಂಪಲ್ ಬರೋದು, ಗುಳ್ಳೆಗಳಾಗೋದು, ಇವೆಲ್ಲನೂ ಕೂಡ ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಮತ್ತು ಇವೆಲ್ಲ ನೆಗೆಟಿವ್ ಎಫೆಕ್ಟ್ ಆಗಬಾರ್ದು ಗುರುಜಿ. ರವಿಯಂತೂ ಎಲ್ಲ ಶುಭ ಫಲ ಅಂದರೆ ಆರೋಗ್ಯ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಆದರೆ ಬುಧ ಏನು ಮಾಡಿಬಿಡ್ತಾನೆ, ಶುಭ ಫಲ ಕೊಡಲ್ಲ. ರವಿ ಕೊಡಕ್ಕೆ ಹೋಗ್ತಾ ಇರ್ತಾನೆ, ಬುಧ ತಡೆ ಮಾಡ್ತಾನೆ. ಅವಾಗ ಬುಧ ನಂಗೆ ಚೆನ್ನಾಗಾಗಬೇಕು ಅಂದರೆ ವಿಷ್ಣು ಸ್ವರೂಪಿ ದೇವತಾ ದರ್ಶನ ಮಾಡಿರಿ, ಈ ತಿಂಗಳಲ್ಲಿ ತಿರುಪತಿಗೆ ಹೋಗಿ ಬನ್ನಿ, ಇಲ್ಲ ಇಲ್ಲೇ ನೀವು ಯಾವ ಊರಲ್ಲಿ ಇರ್ತೀರೋ ಅಲ್ಲೇ ವಿಷ್ಣುವಿನ ಸ್ವರೂಪ ರಂಗನಾಥ ಸ್ವಾಮಿ ಆಗಿರ್ಬೋದು, ಶ್ರೀರಾಮಚಂದ್ರರಾಗಿರ್ಬೋದು, ವಿಷ್ಣುವಿನ ಸ್ವರೂಪ ದೇವತೆಗಳು ಯಾರೇ ಆಗಿರ್ಬೋದು, ಬಾಲಾಜಿ ಆಗಿರ್ಬೋದು, ಆ ದೇವಸ್ಥಾನಗಳಿಗೆ ಹೋಗಿ ದೇವತಾ ದರ್ಶನವನ್ನು ನೀವು ಮಾಡ್ಕೊಂಬಂದರೆ, ಲಕ್ಷ್ಮೀನಾರಾಯಣ ದೇವಸ್ಥಾನಗಳಿಗೆ ಹೋಗಿ ಅವರ ದರ್ಶನಗಳು ಮಾಡ್ಕೊಂಬಂದರೆ ಬುಧನ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಜೂನ್ ತಿಂಗಳಲ್ಲಿ. ಮತ್ತು ಶುಕ್ರ ಶುಭ ಫಲ ಕೊಡ್ತಾನೆ ಗುರುಜಿ, 18 June 2022 ನಿಮಗೆ ಭಾಗ್ಯಸ್ಥಾನದಲ್ಲಿ ನೈನ್ತ್ ಹೌಸಲ್ಲಿ ಶುಕ್ರ ಸಂಚಾರ ಆಗ್ತಾನೆ, ಕುಜ ಅಷ್ಟಮದಲ್ಲಿ ಸಂಚಾರ ಆಗ್ತಾನೆ, ಅಶುಭ ಫಲಗಳನ್ನ ಕೊಡ್ತಾನೆ. ಹಾಗಾದರೆ ಶುಕ್ರ ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನು ಕೊಡ್ತಾನಾ ಅನ್ನೋದು ನಿಮಗೆ ಇರುತ್ತೆ. ಅದಕ್ಕೆ ಶುಕ್ರನಿಗೆ ಸಂಸ್ಕೃತ ಶ್ಲೋಕ ಹೇಳುತ್ತೆ, ಒಂಬತ್ತನೇ ಮನೆ ಸಂಚಾರ ಆಗಬೇಕಾದ್ರೆ ನವಮಂತು ಧರ್ಮ ವನಿತ ಸುಖಭಾಗ ಭೃಗುಜೇತ್ರ ವಸ್ವನಿ ಶ್ಚಯ ಶ್ಚ ಭವೇತ್ ಅಂತ ಹೇಳಲಾಗುತ್ತೆ. ವೆನ್ ವೀನಸ್ ಪಾಸಸ್ ಥ್ರೂ ದ ನೈನ್ತ್ ಹೌಸ್ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ರಿಲಿಜಿಯಸ್ ಆ್ಯಕ್ಟ್ಸ್, ಅಂದರೆ ನಿಮಗೆ ಧಾರ್ಮಿಕ ಆಸಕ್ತಿಗಳು ಹೆಚ್ಚಾಗುತ್ತೆ, ದೇವಸ್ಥಾನಗಳಿಗೆ ಹೋಗಬೇಕು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು. ಗೆಟ್ಸ್ ವುಮನ್ ಆರ್ ಮ್ಯಾರೀಸ್, ಪುರುಷನಾಗಿದ್ದರೆ ನಿಮಗೆ ಒಂದು ಸ್ತ್ರೀ ಸಿಕ್ಕಿ ಮದುವೆ ಆಗ್ತೀರಾ, ಇಲ್ಲೋ ವಿವಾಹ ಯೋಗ ಉಂಟಾಗುತ್ತೆ, ಸ್ತ್ರೀಯರಿಗೂ ಸಹ ವರ ಸಿಕ್ಕಿ ಮದುವೆ ಆಗುವ ಯೋಗ ಉಂಟಾಗುತ್ತೆ. ಹ್ಯಾಪಿನೆಸ್ ವೆಲ್ತ್ ಆ್ಯಂಡ್ ಕ್ಲೋಸ್, ಸಂತೋಷ ಬಟ್ಟೆಗಳು ಉಡುಪುಗಳು ಎಲ್ಲ ಕಾರಕ ಗ್ರಹ ಶುಕ್ರ, ಕಾಮಕ್ಕೆ ಕಾರಕ ಗ್ರಹ ಶುಕ್ರ, ಲಕ್ಸುರಿಗೆ ಕಾರಕ ಗ್ರಹ ಶುಕ್ರ. ಒಂಬತ್ತನೇ ಮನೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ನಿಮ್ಮನ್ನು ಪ್ರಗತಿಯಲ್ಲಿ ತಂದುಕೊಡ್ತಾನೆ. ವೆನ್ ಥ್ರೂ ದ ಟೆಂತ್, ಅದೇನ ಹತ್ತನೇ ಮನೆಗೆ ಬಂದುಬಿಟ್ರೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಆದರೆ ನಿಮಗೆ ಈ ತಿಂಗಳಲ್ಲೆಲ್ಲ ಶುಕ್ರ ಒಂಬತ್ತನೇ ಮನೆಯಲ್ಲಿ ಸಂಚಾರ, 8 to 9 ಎಂಟನೇ ಮನೆಯಲ್ಲಿದ್ದಾಗ ಗುಪ್ತ ಸುಖಗಳನ್ನು ಕೊಡ್ತಾನೆ, ಒಂಬತ್ತನೇ ಮನೆಗೆ ಮೇಲೆ 18 ಮೇಲೆ ಸಂಚಾರ ಆದಾಗ ನಿಮಗೆ ಒಳ್ಳೊಳ್ಳೆ ಉಡುಪುಗಳು ಪರ್ಫ್ಯೂಮ್ಸ್ ಹಾಕ್ಕೋಬೇಕು, ಒಳ್ಳೊಳ್ಳೆ ನಮ್ಮ ನೋಡಿದ ತಕ್ಷಣ ಒಳ್ಳೆ ಸ್ಮೆಲ್ ಬರಬೇಕು ಬಾಡಿ ಪರ್ಫ್ಯೂಮ್ಸ್, ಮತ್ತು ಒಳ್ಳೊಳ್ಳೆ ಸುಂದರವಾದ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕ್ಕೋಬೇಕು. ಇವೆಲ್ಲ ಆಸಕ್ತಿಯನ್ನು ಶುಕ್ರ ನಿಮಗೆ ಕೊಡ್ತಾನೆ. ಹೀಗೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನಾನೀಗ ಕನ್ಯಾ ರಾಶಿ ಜೂನ್ ತಿಂಗಳ ಭವಿಷ್ಯ ಸಂಪೂರ್ಣ ಭವಿಷ್ಯ ತಿಳಿಸಿದ್ದೀನಿ, ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಶುಕ್ರ ನಿಮ್ಮ ರಾಶಿಗೆ 2ನೇ ಮನೆ ಅಧಿಪತಿ ಮತ್ತು 9ನೇ ಅಧಿಪತಿ, ಹಂಗಂತ 9ನೇ ಮನೆಯಲ್ಲೇ ಹೋಗ್ಬಿಡ್ತಿದ್ದಾನೆ ಅಂತ ಜಾತಕ ವಿಶ್ಲೇಷಣೆ ಮಾಡ್ದಂಗೆ ಮಾಡಬಾರ್ದು. ಗೋಚಾರ ಫಲಗಳೇ ಸಪ್ರೇಟಾಗಿ ವಿಶ್ಲೇಷಣೆ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ, ಯಾರು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ ಜ್ಯೋತಿಷ್ಯ ವಿದ್ಯಾರ್ಥಿಗಳಿಗೆ ಹೇಳ್ತಾ, ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ.
ಸಮಸ್ತ ಲೋಕೋ ಸುಖಿನೋ ಭವಂತು.